ಯಾವುದೇ ಪಕ್ಷದಲ್ಲಿ ಏನೇ ಸ್ಟ್ರಾಟಜಿ ಮಾಡಲಿ ಪಕ್ಷನಿಷ್ಠೆ ಜಾತಿ ಪ್ರಾದೇಶಿಕ ಪ್ರಾತಿನಿಧ್ಯ ಯುವ ಜನತೆಗೆ ಪ್ರಾತಿನಿಧ್ಯ ಮಹಿಳಾ ಸಮುದಾಯಕ್ಕೆ ಪ್ರಾತಿನಿಧ್ಯ ಈ ಎಲ್ಲಾ ಸ್ಟ್ರಾಟಜಿಗಳಿಗೆ ಪೂರಕವಾಗುವಂತ ವಾತಾವರಣ ಪಕ್ಷದ ಒಳಗೆ ಇರಲಿಲ್ಲ ಅಂದ್ರೆ ಏನು ಸ್ಟ್ರಾಟಜಿ ಮಾಡಿದ್ರೆ ಏನು ಪ್ರಯೋಜನ ಒಗ್ಗಟ್ಟಿನ ಕೊರತೆ ಬರಿ ಕಾಂಗ್ರೆಸ್ನಲ್ಲಲ್ಲ ಬಿಜೆಪಿ ಅಲ್ಲೂ ಒಂದು ರೀತಿಯಲ್ಲಿ ಇದೆ ಆದ್ರೆ ಆ ಇರುವಂತ ಪ್ರಮಾಣದ ರೀತಿಯಲ್ಲಿ ನಮ್ಮ ಮುಂದೆ ಬರೋದಿಲ್ಲ ಅಷ್ಟೇ ಅದು ಇಲ್ಲಿ ಏನಾಯ್ತು ಎರಡು ಗುಂಪುಗಳು ಮೂರು ಗುಂಪುಗಳಿದ್ದವು ಆದರೆ ಪ್ರಬಲತೆಯನ್ನು ತೋರಿಸಿದ್ದು ಎರಡೇ ಗುಂಪು ಅದರಲ್ಲಿ ಒಂದು ಕಡೆ ಯಡಿಯೂರಪ್ಪನವರು ಒಂದು ಕಡೆ ಬಿಎಲ್ ಸಂತೋಷ್ ಇಬ್ರು ನಮ್ಮ ನಮ್ಮ ಅಭ್ಯರ್ಥಿಗಳೇ ಆಯ್ಕೆ ಆಗಬೇಕು ನಮ್ಮ ನಮ್ಮ ಅಭ್ಯರ್ಥಿಗಳು ನಾವು ಯಾರನ್ನ ಶಿಫಾರಸು ಮಾಡಿದೀವಿ ಅವರೇ ಮೇಲ್ಮನೆಗೆ ಪ್ರವೇಶಿಸಬೇಕು ಅನ್ನೋ ನಿರೀಕ್ಷೆ ಅಪೇಕ್ಷೆಗಳನ್ನು ಇಟ್ಕೊಂಡಿದ್ರು ಮೊದಲನೇದಾಗಿ ಬಿಜೆಪಿಯಲ್ಲಿ ತಮ್ಮ ಅಭ್ಯರ್ಥಿಯ ಆಯ್ಕೆಗೆ ಗುಂಪುಗಳ ನಡುವೆ ಪೈಪೋಟಿ ಅದಾದ ನಂತರ ತಮ್ಮ ಅಭ್ಯರ್ಥಿಗಳ ಆಯ್ಕೆ ಮೂಲಕ ಪ್ರಾಬಲ್ಯ ಸಾಧಿಸಲು ಯತ್ನ ಇಲ್ಲಿ ಬಿಎಲ್ ಸಂತೋಷ್ ಅವರು ಶಿಫಾರಸ್ ಮಾಡಿದಂತ ಹೆಸರುಗಳು ಓಕೆ ಆಗಿದ್ದಿದ್ರೆ ಹೈಕಮಾಂಡ್ ಇಂದ ಅಲ್ಲಿಗೆ ಕರ್ನಾಟಕಕ್ಕೆ ಸೀಮಿತವಾಗಿ ಮಾತಾಡೋದಾದ್ರೆ ಪಕ್ಷದಲ್ಲಿ ಇರುವಂತ ಕಾರ್ಯಕರ್ತರಿಗೆ ಏನು ಸಂದೇಶ ಹೋಗ್ತಿತ್ತು ಅದೇ ರೀತಿ ಬಿಎಲ್ ಸಂತೋಷ್ ಅವರ ಶಿಫಾರಸನ್ನು ಒಪ್ಪದೆ ಯಡಿಯೂರಪ್ಪನವರ ಶಿಫಾರಸನ್ನು ಒಪ್ಪಿದ್ದೇ ಆಗಿದ್ರೆ ಆಗ ಯಾವ ರೀತಿ ಸಂದೇಶ ಹೋಗ್ತಿತ್ತು ಇನ್ಫ್ಯಾಕ್ಟ್ ಬಿಎಲ್ ಸಂತೋಷ್ ಮತ್ತು ಯಡಿಯೂರಪ್ಪನ ನಡುವೆ ಯಡಿಯೂರಪ್ಪನವರ ನಡುವೆ ಒಂದು ಮೇಲಾಟವೇ ಇತ್ತು ಇಬ್ಬರಿಗೂ ಗೆಲುವಿನ ಭಾವನೆ ಬಾರದಂತೆ ಹೈಕಮಾಂಡ್ ನಿರ್ಧಾರ ಇವರಿಬ್ಬರು ಒಂದೊಂದು ಸ್ಟ್ರಾಟಜಿ ಮಾಡಿದ್ರೆ ಹೈಕಮಾಂಡ್ ಅವ್ರದ್ದೇ ಒಂದು ಸ್ಟ್ರಾಟಜಿ ಮಾಡಬೇಕು ಲಿಸ್ಟ್ಗಳು ಬಂದಾಗ ಹೆಸರುಗಳು ಚರ್ಚೆಗೆ ಬಂದಾಗ ಯಾರು ಯಾರಿಗೆ ಆತ್ಮೀಯರು ಯಾರು ಯಾರಿಗೆ ಆಪ್ತರು ಇದನ್ನೆಲ್ಲ ತಿಳ್ಕೊಂಡಂಥ ಹೈಕಮಾಂಡ್ ಇಬ್ಬರಿಗೂ ನಾ ಗೆದ್ದೆ ಅಥವಾ ನಾ ಗೆದ್ದೆ ಅನ್ನೋ ಭಾವನೆನೇ ಬರಬಾರ್ದು ಅವ್ರದ್ದೇ ಒಂದು ಲಿಸ್ಟ್ ಮಾಡಿಬಿಟ್ರು ಸರ್ಪ್ರೈಸ್ ಕ್ಯಾಂಡಿಡೇಟ್ಗಳನ್ನ ಹಾಕಿದ್ರು ಅಲ್ಲಿ ಜಾತಿಯ ಕ್ಯಾಲ್ಕುಲೇಷನ್ನು ಇತ್ತು ಪ್ರಾದೇಶಿಕ ಕ್ಯಾಲ್ಕುಲೇಷನ್ಗಳು ಇತ್ತು ಪಕ್ಷ ನಿಷ್ಠೆಯ ಮಾನದಂಡವೂ ಇತ್ತು ಇದೆಲ್ಲನೂ ಇದೆಲ್ಲ ಆಧಾರಿತವಾಗಿ ನಿರ್ಧಾರ ಆಯಿತು ಆ ನಿರ್ಧಾರದ ಮೂಲಕ ಇವರಿಬ್ಬರು ಗೆಲ್ಲಿಲ್ಲ ಅನ್ನೋ ಭಾವನೆ ಇವರು ಕೊಟ್ಟರು ಆದರೆ ಸೋತವ್ರು ಯಾರು ಅಂತ ಮಾತ್ರ ಅವರು ಹೇಳಲೇ ಇಲ್ಲ ಇಬ್ಬರು ನಾಯಕರಿಗೆ ಆತ್ಮೀಯರು ಎನಿಸಿಕೊಂಡವರಿಗೆ ಟಿಕೆಟ್ ಸಿಗಲಿಲ್ಲ ಈ ಮೂಲಕ ತನ್ನದೇ ಆದ ಸಂದೇಶ ರವಾನಿಸಿದೆ ಕೇಂದ್ರದ ನಾಯಕತ್ವ ನಿಮ್ಮ ರಾಜ್ಯಕ್ಕೆ ಸೀಮಿತವಾಗಿ ಯಾರು ಪ್ರಬಲರು ಅನ್ನೋದು ನಿಮಗೆ ಗೊತ್ತಿದೆ ಆದರೆ ಪಕ್ಷಕ್ಕೆ ಸಂಬಂಧಪಟ್ಟಂಥ ನಿರ್ಧಾರಗಳು ನಾವು ಅವ್ರನ್ನ ಅಥವಾ ಇವರನ್ನ ಅವರ ಆಪ್ತರು ಇವರ ಆಪ್ತರು ಇವರು ಪ್ರಭಾವಿ ಅವರು ಪ್ರಭಾವಿ ಅಂತ ನೋಡಿ ಮಾಡೋದಿಲ್ಲ ಪಕ್ಷದ ಹಿತದೃಷ್ಟಿಯಿಂದ ನಾವು ಮಾಡಿದ್ದೀವಿ ಅನ್ನೋ ಸಂದೇಶವನ್ನು ಬಹಳ ಸ್ಪಷ್ಟವಾಗಿ ಹೈಕಮಾಂಡ್ ಇವತ್ತು ಕರ್ನಾಟಕದ ಬಿಜೆಪಿ ಘಟಕಕ್ಕೆ ಕೊಟ್ಟಿದೆ ಅತ ಬಿಜೆಪಿ ಹಿಂದ ವೋಟ್ ಬ್ಯಾಂಕ್ ಹಿಂದೆ ಬಿದ್ದಿದೆ ಮುಸ್ಲಿಂ ಮತ ಕೂಡ ಚದುರಿ ಹೋಗ್ತಿದೆ ಈ ಚದುರುವಿಕೆಗೆ ಕಾಂಗ್ರೆಸ್ ಭಯ ಬಿದ್ದಂತಿದೆ ಹಾಗಾಗಿ ಮತ್ತೆ ತನ್ನ ಅಹಿಂದ ಮಂತ್ರ ಟಿಕೆಟ್ ಹಂಚಿಕೆಯಲ್ಲೂ ಪಠಿಸ್ತಿದೆ ಇನ್ನು ಕಾಂಗ್ರೆಸ್ ತಮ್ಮ ಆಡಳಿತಾವಧಿಯಲ್ಲಿ ಜಾತಿಗಣತಿ ನಡೆಸಿದ್ದ ಸಿದ್ದರಾಮಯ್ಯನವರು ಈ ಜಾತಿಗಣತಿಯಲ್ಲಿ ಕಂಡುಬಂದಂಥ ವಿಷಯವಾದರೂ ಏನು ಅದು ಬಿಡುಗಡೆ ಆಗಲಿಲ್ಲ ಆದರೆ ಕೆಲವು ಅಂಕಿ ಸಂಖ್ಯೆಗಳು ಸೋರಿಕೆ ಆಗಿದ್ದಂತೂ ನಿಜ ಈ ಸೋರಿಕೆಯ ಲಾಭವನ್ನು ಪಡ್ಕೊಂಡಿದ್ದು ಇವತ್ತಿನ ರಾಜಕೀಯ ಪಕ್ಷಗಳು ಲಾಭ ಅಂದರೆ ಅಟ್ಲೀಸ್ಟ್ ಮಾಹಿತಿ ಪಡ್ಕೊಂಡ್ರು ಈ ಮಾಹಿತಿ ಮೂಲಕ ಮುಂದಿನ ದಿನಗಳಲ್ಲಿ ಚುನಾವಣೆಯ ಫಲಿತಾಂಶದಲ್ಲಿ ಲಾಭ ಪಡ್ಕೊಳ್ತೀವಿ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ ಇತ್ತೀಚೆಗೆ ಪಕ್ಷದಿಂದ ದೂರವಾಗುತ್ತಿರುವ ದಲಿತ ಮತಗಳು ಮುಸ್ಲಿಂ ಮತಗಳು ಚದುರದಂತೆ ತಡೆಯಬೇಕಾದ ಒಂದು ಅನಿವಾರ್ಯತೆ ಇದೆ ಜೆ ಡಿ ಎಸ್ ಏನು ಮಾಡ್ತಿದೆ ಅದರ ಮೇಲೆ ಕಾಂಗ್ರೆಸ್ಸಿನ ಸ್ಟ್ರಾಟಜಿ ಡಿಪೆಂಡ್ ಆಗುತ್ತೆ ಟಿಕೆಟ್ ವಿಚಾರದಲ್ಲಿ ಕಾಂಗ್ರೆಸ್ನಿಂದ ಅಹಿಂದ ತಂತ್ರದ ಪ್ರಯೋಗ ನಡೀತಿದೆ ಸಾಂಪ್ರದಾಯಿಕ ಮತಬ್ಯಾಂಕ್ ಆಗಿರುವ ಅಹಿಂದ ಸಮುದಾಯ ಒಂದು ಒ ಬಿ ಸಿ ಇನ್ನೊಂದು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಮಣೆ ಹಾಕಿ ಒಂದು ರೀತಿಯಲ್ಲಿ ಆ ಸಮುದಾಯಗಳಿಗೇನೆ ಒಂದು ಸಂದೇಶ ಕೊಟ್ಟಿದೆ ಕಾಂಗ್ರೆಸ್ ನಾವು ನಿಮ್ಮ ಜೊತೆ ಇದ್ದೀವಿ ನೀವು ನಮ್ಮ ಜೊತೆ ಇರಬೇಕಂತ ದೊಡ್ಡ ಪ್ರಮಾಣದ ಮತಗಳು ಕಾಂಗ್ರೆಸ್ ಬಿಟ್ಟು ಹೋಗದಂತೆ ತಡೆ ಹಾಕಬೇಕು ಅದೇ ಕಾಂಗ್ರೆಸ್ಸಿನ ಅತಿ ದೊಡ್ಡ ಜವಾಬ್ದಾರಿ ಸವಾಲು ಕೂಡ ಇನ್ನು ರಾಜ್ಯ ಪ್ರಾದೇಶಿಕ ಪಕ್ಷ ಜೆ ಡಿ ಎಸ್ಗೆ ಹಿಂದಿನ ಬಾರಿ ಚುನಾವಣೆಯ ಅವಧಿಯಲ್ಲಿ ಬಿಜೆಪಿಯ ಬಿ ಟೀಮ್ ಅಂತ ಕರೆಸ್ಕೊಂಡಿತ್ತಲ್ಲ ಇದನ್ನು ಬಹುಶಃ ಜೆ ಡಿ ಎಸ್ ಒಂದು ಕಳಂಕದಂತೆ ಕಾಣ್ತಿದೆ ಈ ಕಳಂಕದನ್ನು ಅಳಿಸ್ಕೊಳ್ಳಿಕ್ಕೆ ಏನೇನು ಮಾಡ್ಬೋದು ಆ ರೀತಿಯ ಷಡ್ಯಂತ್ರವನ್ನು ಮಾಡೋದಿದೆ ಅದನ್ನು ಜಾರಿಗೆ ತಂದು ಆ ಒಂದು ಕಳಂಕವನ್ನು ಅಳಿಸ್ಕೊಳ್ಳೋ ಅಂಥ ಆ ಪಟ್ಟವನ್ನು ಅಳಿಸ್ಕೊಳ್ಳೋ ಅಂಥ ಪ್ರಯತ್ನವನ್ನು ಜೆ ಡಿ ಎಸ್ ಮಾಡೋದಿದೆ ಜೆ ಡಿ ಎಸ್ ನಾಯಕರಿಂದಲೂ ಅಹಿಂದ ಮಾಸ್ಟರ್ ಪ್ಲ್ಯಾನ್ ಸಣ್ಣ ಸಮುದಾಯದ ನಾಯಕನನ್ನು ಗುರುತಿಸಿ ಟಿಕೆಟ್ ನೀಡಿದ್ದಾರೆ
ಈಗ ಮಾಡೋದ್ರಿಂದ ಅವರು ನಾವು ಸಣ್ಣ ಸಣ್ಣ ಸಮುದಾಯಕ್ಕೂ ಪ್ರಾತಿನಿಧ್ಯ ಕೊಡ್ತೀವಿ ನಮ್ಮದು ಪ್ರಾದೇಶಿಕ ಪಕ್ಷ ಆಗಿದ್ರೆ ಏನು ನಮ್ಮ ಆದ್ಯತೆ ಕರ್ನಾಟಕದ ಕಡೆ ಅದರಲ್ಲೂ ಸಣ್ಣ ಸಣ್ಣ ಸಮುದಾಯಗಳನ್ನು ನಾವು ಪ್ರತಿನಿಧಿಸುವಂತ ಒಂದು ಅವಕಾಶವನ್ನ ಕೊಡ್ತೀವಿ ಅನ್ನೋದನ್ನ ಒಂದು ಆ ಸಂದೇಶದ ರೂಪದಲ್ಲಿ ಕೊಟ್ಟಿದ್ದಾರೆ ಸಮ ಸಣ್ಣ ಸಮುದಾಯದ ಪರವಾಗಿದ್ದೇವೆ ಎಂಬ ಸ್ಪಷ್ಟ ಸಂದೇಶ ಬಿಜೆಪಿ ಬಿ ಟೀಮ್ ಕಳಂಕ ತೊಳೆದುಕೊಳ್ಳಬೇಕಾದ ಒಂದು ಅನಿವಾರ್ಯತೆ ಕೂಡ ಇದೆ ಇದನ್ನ ಅವರು ಹೇಗೆ ಮಾಡಬಹುದು ಅಂದ್ರೆ ಬಹುಶಃ ಈಗಾಗಲೇ ಚರ್ಚೆ ಇದೆ ಸಿಎಂ ಇಬ್ರಾಹಿಂ ಅವರನ್ನ ಸ್ಟೇಟ್ ಪ್ರೆಸಿಡೆಂಟ್ ಮಾಡಿದ್ದೆ ಆದ್ರೆ ಅಲ್ಪಸಂಖ್ಯಾತರಿಗೆ ಈ ಒಂದು ಪಕ್ಷದಲ್ಲಿ ಒಂದು ಒಳ್ಳೆ ಹುದ್ದೆಯನ್ನ ಕೊಟ್ಟಂಗ ಆಗ್ತದೆ ಜವಾಬ್ದಾರಿಯನ್ನ ಕೊಟ್ಟಂಗ ಆಗ್ತದೆ ಇದರ ಮೂಲಕ ಅಲ್ಪಸಂಖ್ಯಾತ ಸಮುದಾಯದ ಸದಸ್ಯರು ಮತಗಳನ್ನು ಆಕರ್ಷಿಸೋದಿಕ್ಕೆ ಇನ್ನೂ ಒಂದು ಒಳ್ಳೆ ಅವಕಾಶ ಜೆಡಿಎಸ್ ಗೆ ಸಿಗುತ್ತೆ ಹಿಂದಿನ ಬಾರಿ ಬಿಜೆಪಿಯ ಬಿ ಟೀಮ್ ಅಂತ ಕರೆಸಿಕೊಂಡು ಇದೇ ಅಲ್ಪಸಂಖ್ಯಾತ ಸಮುದಾಯದ ಮತಗಳನ್ನು ಕಳ್ಕೊಂಡು ಚುನಾವಣೆಯಲ್ಲಿ ಅದರ ಪರಿಣಾಮವನ್ನು ಅನುಭವಿಸಿದಾಯಿತು ಈ ಬಾರಿ ಈ ರೀತಿಯ ಬದಲಾವಣೆ ಮಾರ್ಪಾಡುಗಳಿಂದ ಜೆಡಿಎಸ್ ಯಾವ ರೀತಿಯ ಪರ್ಫಾರ್ಮೆನ್ಸ್ ನೀಡೋದಿದೆ ಚುನಾವಣೆಯಲ್ಲಿ ಅನ್ನೋದು ಕುತೂಹಲಕಾರಿ ಯಾಕಂದ್ರೆ ಕರ್ನಾಟಕದಲ್ಲಿ ಅತಂತ್ರ ಆಗಬೇಕು ಅನ್ನೋದಾದ್ರೆ ಅಸೆಂಬ್ಲಿ ಸಾರ್ವತ್ರಿಕ ಚುನಾವಣೆ ಜೆಡಿಎಸ್ ನ ಪರ್ಫಾರ್ಮೆನ್ಸ್ ಮೇಲೆ ಅದು ಅವಲಂಬಿತ ಜೆಡಿಎಸ್ ಎಷ್ಟು ಸೀಟ್ ಗಳನ್ನು ಗಳಿಸ್ತಾರೆ ಅಷ್ಟೇ ಸಾಧ್ಯತೆಗಳು ಹೆಚ್ಚಾಗುತ್ತೆ ಅತಂತ್ರದ್ದು ಆಗ ಮತ್ತೊಮ್ಮೆ ಜೆಡಿಎಸ್ ಕಿಂಗ್ ಮೇಕರ್ ಆಗ್ತರ ಕಾದ್ ನೋಡೋಣ ನೀವು ನೋಡ್ತೀರಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ